ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಹಾಕಬೇಕೋ ಹಾಕಬಾರ್ದು ಅಂತ ನನಗೆ ಗೊತ್ತಾಗಲಿಲ್ಲ, ಬಟ್ ನನ್ನ ನೋವನ್ನ ನನಗೆ ತಡಿಯೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆದರೂ ನನ್ನ ನೋವು ತಡಿಯೋಕ್ಕಾಗತ್ತೇನೋ ಅಂತ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಹಾಕಬಾರ್ದಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಸಾರಿ. ಇದು ನನ್ನ ಕಣ್ಮುಂದೆ ನಮ್ಮ ಕಾರು ಸುಟ್ಟು ಭಸ್ಮವಾಗಿದೆ. ಇದು ನಡೆದಿದ್ದು ಹೋದ ಶುಕ್ರವಾರ, ಇವತ್ತಿಗೆ ಕರೆಕ್ಟಾಗಿ 8 ದಿನ ಆಗಿದೆ ನಡೆದು. ಬಟ್ ಆ ಘಟನೆಯಿಂದ ಇನ್ನೂ ಹೊರಗಡೆ ಬರೋದಕ್ಕೆ ಆಗ್ತಾನೇ ಇಲ್ಲ. ಕಣ್ಮುಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರುವ ಕಾರು ಕಣ್ಮುಂದೇ ಭಸ್ಮವಾಗಿದೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಕುರುಬ್ರಳ್ಳಿಯಿಂದ ಹೊಸಕೋಟೆ ಕಡೆಗೆ ಹೋಗ್ತಾ ಇದ್ವಿ, ಮಾರ್ಗ ಮಧ್ಯೆ ಕಾರ್ ಸ್ಟಾಪ್ ಆಯಿತು. ಏನಕ್ಕೆ ಸ್ಟಾಪ್ ಆಯಿತು ಅಂತಲೂ ಗೊತ್ತಾಗಲಿಲ್ಲ. ಹಸ್ಬೆಂಡ್ ಮುಂದೆ ಇದ್ದರು, 1 ವರ್ಷದ ಪಾಪು, 6 ವರ್ಷದ ಮಗ, ಇಬ್ಬರ ಮಕ್ಕಳ ಜೊತೆ ನಾನು ಹಿಂದೆ ಕೂತಿದ್ದೆ ಕಾರ್ನಲ್ಲಿ. ಅದೃಷ್ಟವಶಾತ್ 4 ಜನಕ್ಕೆ ಯಾವುದೇ ಥರ ಅಡತನೆಗಳಾಗದೆ ಇಳ್ಕೊಂಡಿದ್ದೀವಿ. ಕಾರು ಮಾತ್ರ ಭಸ್ಮವಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯ ಯಾವ ಥರ ಇದೆ ಅಂತ. ಯಾವ ಶತ್ರುಗೂ ಈ ಥರ ಇನ್ಸಿಡೆಂಟು ಬೇಡ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಬೇರೆಯವರ ಸ್ಟೋರಿ ಇಷ್ಟು ದಿನ ನಾನು ಟಿ ವಿಯಲ್ಲಿ ನೋಡಿದ್ದೆ, ಫೇಸ್ಬುಕ್ಕಲ್ಲಿ ನೋಡಿದ್ದೆ, ಯೂಟ್ಯೂಬಲ್ಲಿ ನೋಡಿದ್ದೆ, ಬಟ್ ಕಣ್ಣಾರೆ ನಮ್ಮದೇ ಆದ ಇನ್ಸಿಡೆಂಟ್ ನಾವೇ ಶೇರ್ ಮಾಡೋದಿದೆಯಲ್ಲ ಫ್ರೆಂಡ್ಸ್, ಅದು ಭಯಾನಕ ಘಟನೆ ಆಗಿದೆ. ಇವತ್ತು ನನಗೂ ಅದೇ ಥರ ಆಗಿದೆ ಒಂದು ಇನ್ಸಿಡೆಂಟ್. ಇದು ಕುರುಬ್ರಳ್ಳಿಯಿಂದ ಹೊಸಕೋಟೆಗೆ ಹೋಗ್ತಾ ಇದ್ವಿ, ಹೆಬ್ಬಾಳ ಬಿಟ್ಟು ಮುಂದಕ್ಕೆ ನಾಗವಾರ ಜಂಕ್ಷನ್ ಬಳಿ ಈ ಘಟನೆ ನಡೀತು. ಸುಮ್ಮನೆ ಕಾರ್ ಹೋಗ್ತಾ ಹೋಗ್ತಾನೆ ಫುಲ್ ಟ್ರಾಫಿಕ್ ಬೇರೆ ಇತ್ತು, ಸ್ಲೋ ಮೂವಿಂಗಲ್ಲಿ ಕಾರ್ ಸ್ಟಾಪ್ ಆಯಿತು. ಹಸ್ಬೆಂಡ್ ಕಾರ್ ಸ್ಟಾಪ್ ಆಯಿತು ಅಂದಿದ ತಕ್ಷಣ ಇಂಡಿಕೇಟ್ರ್ ಆದರೂ ಹಾಕ್ರಿ, ಹಿಂದೆಯಿಂದ ಯಾರಾದರೂ ಗುದ್ದೋರು ಅಂದರೆ ಅಮ್ಮ ನನಗೆ ಏನು ಆನ್ ಮಾಡೋಕ್ಕಾಗ್ತಾ ಇಲ್ಲ, ಫುಲ್ ಭಯ ಆಗ್ತಿದೆ ಅಂದರು. ತಕ್ಷಣ ನಾನು ಕೂತಿದ್ದ ಲೆಫ್ಟ್ ಸೈಡ್ ಡೋರ್ನ ಓಪನ್ ಮಾಡಿದೆ. ಅದೃಷ್ಟವಶಾತ್ ಆ ಡೋರ್ ಓಪನ್ ಆಯಿತು. ಆ ಡೋರ್ ಓಪನ್ ಆಗಿದ್ದಕ್ಕೆ 4 ಜನ ದುರ್ಘಟನೆಯಿಂದ ಪಾರಾಗಿದ್ದೀವಿ. ಬ್ಯಾಕ್ ಡೋರಿಂದ ಫ್ರಂಟಿಗೆ ಬಂದವೋ ಇಲ್ವೋ ಫುಲ್ಲು ಹತ್ತಿ ಉರಿತಾ ಇತ್ತು. ಕಣ್ ಮುಂದೇ ಕಾರು ಫುಲ್ ಸುಟ್ಟಿ ಭಸ್ಮವಾಯಿತು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ನೀವು ವಿಜುವಲ್ಸ್ ಯಾವ ಥರ ಇದೆ ಅಂತ. ನಮ್ಮದೇನು ರಿಚ್ ಫ್ಯಾಮಿಲಿ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಇದು ಆದಷ್ಟು ಡಿ ಬಾಸ್ ದರ್ಶನ್ ಸರ್ಗೆ ತಲುಪಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವೇನು ಅಷ್ಟೊಂದು ರಿಚ್ ಇಲ್ಲ. ಅದರಲ್ಲಿ ನನ್ನ ಮಗನ ನೆಚ್ಚಿನ ಕಾರು ಇದು. ಅವನು ಇನ್ನೂ ಹೆಂಡದಿಂದ ಇನ್ನೂ ಆ ಘಟನೆಯಿಂದ ಹೊರಗಡೆ ಬಂದಿಲ್ಲ. ಯಾರಾದರೂ ದರ್ಶನ್ ಸರ್ಗೆ ಇದು ಶೇರ್ ಮಾಡಿದ್ರೆ ಅವರೇನಾದರೂ ಹೆಲ್ಪ್ ಮಾಡ್ತಾರಾ ಅಂತ ನಮಗೆ ಒಂದು ನಂಬಿಕೆ ಮೇಲೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಯಾಕಂದರೆ ನಮಗಿನ್ನೂ ಆ ಘಟನೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಾ ಎಷ್ಟೊಂದು ಕಷ್ಟಪಟ್ಟು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ತಮಾಷೆನ, ಒಂದು ಕಾರ್ ತೆಗೆಯೋದು ಮಗನಿಗೋಸ್ಕರ, ಮಗನಿಗಾಗಿ ಕಾರ್ ತೆಗೆದಿದ್ವಿ, ಅದು ಕಣ್ಮುಂದೇ ಸುಟ್ಟು ಭಸ್ಮವಾಗಿದೆ. ಇವತ್ತು ನಮಗೆ ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. 8 ದಿನದಿಂದ ಜ್ವರ, ಎದ್ದೇಳೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ, ಇಬ್ಬರ ಮಕ್ಕಳನ್ನ ಹಾಕ್ಕೊಂಡು, ಗಂಡ ಕೆಲಸಕ್ಕೆ ಹೋಗಲೇಬೇಕು, ದುಡಿಲೇಬೇಕು, ತಿನ್ನಲೇಬೇಕು. ಅವರು ಕೆಲಸಕ್ಕೆ ಹೋಗಿಲ್ಲ ಅಂದರೆ ದುಡಿಯೋರು ಯಾರು? ಸೊ ನಮ್ಮ ಪರಿಸ್ಥಿತಿ ಹೀಗಾಗಿದೆ. ಆದಷ್ಟು ಇದು ದಯವಿಟ್ಟು ಯಾರಾದರೂ ದರ್ಶನ್ ಸರ್ಗೆ ತಲುಪೋ ಥರ ಶೇರ್ ಮಾಡ್ತೀರಾ ಅಂತ ಒಂದು ನಂಬಿಕೆಯ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ವಿಡಿಯೋ ಯಾವ ಥರ ಇದೆ ಅಂತ. ಕಾರು ಕಷ್ಟಪಟ್ಟು ತಗೊಂಡಿದ್ದ ಕಾರು ಕಣ್ಮುಂದೇ ಭಸ್ಮ, ಸುಟ್ಟು ಭಸ್ಮವಾಗಿದೆ ಫ್ರೆಂಡ್ಸ್. ನನಗೆ ಯಾರಾದರೂ ಹೆಲ್ಪ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಆದಷ್ಟು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ದರ್ಶನ್ ಸರ್ ತಲುಪೋ ಥರ ಆದಷ್ಟು ಹೆಲ್ಪ್ ಮಾಡಿ ಫ್ರೆಂಡ್ಸ್. ಈ ದೃಶ್ಯ ನೋಡಿ ಆದರೂ ನಮಗೇನಾದರೂ ಹೆಲ್ಪ್ ಮಾಡ್ತಾರಾ ಅಂತ ಒಂದು ನಂಬಿಕೆಯ ಮೇಲೆ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿ ಹಾಕ್ಬೋದೋ ಹಾಕಬಾರ್ದೋ ಗೊತ್ತಿಲ್ಲ, ಬಟ್ ನನ್ನ ನೋವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗಾಗಿದ್ದ ನೋವು ಯಾವ ಶತ್ರುವಿಗೂ ಬೇಡ. ನನಗೆ ಫುಲ್ ಮಾತಾಡೋದಕ್ಕೂ ಆಗ್ತಾ ಇಲ್ಲ, ವಾಯ್ಸ್ ಓವರ್ ಕೊಡೋದಕ್ಕೂ ಆಗ್ತಾ ಇಲ್ಲ. ಇದೊಂದು ವಾಯ್ಸ್ ಓವರ್ ನಂಬಿಕೆ ಇಟ್ಕೊಂಡು ನಾನು ವಾಯ್ಸ್ ಮಾಡ್ತಾ ಇದ್ದೆ, ಬಟ್ ಆ ಗಂಟಲು ಇವತ್ತು ಮುಚ್ಕೊಂಡು ಹೋಗಿದೆ. ಹತ್ತಿ ಹತ್ತಿ ಕಣ್ಣೀರು ಹಾಕಿ ಹಾಕಿ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಯಾವ ಶತ್ರುವಿಗೂ ಬೇಡ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಪರಿಸ್ಥಿತಿ ಯಾರಿಗೂ ಬೇಡ, ದೇವರೇ ಕಾಪಾಡಪ್ಪ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.